ನಮ್ಮ ಮೆಟ್ರೋ ಮೂರನೇ ಹಂತದ ಯೋಜನೆಗೆ ಅಥವಾ ಕಾಮಗಾರಿಗೆ ಇದೀಗ ಕೇಂದ್ರ ಹಣಕಾಸು ಸಚಿವಾಲಯ ಅಸ್ತು ಅಂದಿದೆ. ಅಂದ್ರೆ ಹಣ ಬಿಡುಗಡೆ ಮಾಡೋದಕ್ಕೆ ಸಿದ್ಧವಾಗಿದೆ. ಜೊತೆಗೆ ಎಷ್ಟು ಕಿಲೋಮೀಟರ್ನ ಟೆಂಡರ್ ಕೊಡಲಿದ್ದೇವೆ, ಎಷ್ಟು ಹಣ ಬಿಡುಗಡೆ ಮಾಡಬೇಕಾಗತ್ತೆ, ಯಾವ್ಯಾವ ತರಹದ ಯೋಜನೆಗಳನ್ನ ಹಮ್ಮಿಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀವಿ ಈ ವರದಿ ನೋಡಿ. ಮೆಟ್ರೋ ಮೂರನೇ ಹಂತ ಯೋಜನೆಗೆ ಗ್ರೀನ್ ಸಿಗ್ನಲ್, ಕೇಂದ್ರ ಹಣಕಾಸು ಸಚಿವಾಲಯದಿಂದ ಒಪ್ಪಿಗೆ ಸೂಚನೆ. ಡಬಲ್ ಡೆಕರ್ ಮೇಲ್ಸೇತುವೆಗಳಿಗೆ ಚಿಂತನೆ. ಮೆಟ್ರೋ ಮೂರನೇ ಹಂತದ ಯೋಜನೆಗೆ ಕೇಂದ್ರ ಹಣಕಾಸು ಸಚಿವಾಲಯ ಅನುಮತಿ ನೀಡಿದೆ. ಡಬಲ್ ಡೆಕ್ಕರ್ ಮೇಲ್ಸೇತುವೆಗಳಿಗೆ ಚಿಂತನೆ ನಡೆಸಲಾಗಿದ್ದು 15,611 ಕೋಟಿ ರೂಪಾಯಿ ವೆಚ್ಚದ ಬೆಂಗಳೂರು ಮೆಟ್ರೋ ಹಂತ ಮೂರನೇ ಯೋಜನೆಗೆ ಕೇಂದ್ರ ಹಣಕಾಸು ಸಚಿವಾಲಯ ಅನುಮತಿ ನೀಡಿದೆ. ಜೊತೆಗೆ ಏಕಕಾಲದಲ್ಲಿ 44.65 ಕಿಲೋಮೀಟರ್ ಉದ್ದದ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಬಿಎಂಆರ್ಸಿಎಲ್ಗೆ ರಾಜ್ಯ ಸರ್ಕಾರ ಸೂಚಿಸಿದೆ. ಆದರೆ ಡಬಲ್ ಡೆಕ್ಕರ್ ಮೇಲ್ಸೇತುವೆಗಳನ್ನು ನಿರ್ಮಿಸಲು ಸರ್ಕಾರ ಹೇಳಿದ್ದು ಇದರಿಂದ ಯೋಜನೆ ವಿಳಂಬವಾಗ್ತಾ ಇದೆ. ಇತ್ತೀಚೆಗಷ್ಟೇ ಕೇಂದ್ರ ಹಣಕಾಸು ಸಚಿವಾಲಯವು 15,611 ಕೋಟಿ ರೂಪಾಯಿ ವೆಚ್ಚದ ಬೆಂಗಳೂರು ಮೆಟ್ರೋ ಹಂತ ಮೂರು ಯೋಜನೆಗೆ ಅನುಮತಿಯನ್ನ ನೀಡಿದ್ದು ಇದೀಗ ಸಂಪುಟದ ಅಂತಿಮ ಅನುಮೋದನೆಗಾಗಿ ಕಾಯಲಾಗ್ತಾ ಇದೆ. ಏಕಕಾಲದಲ್ಲಿ 44.65 ಕಿಲೋಮೀಟರ್ ಉದ್ದದ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ನಡೆಸೋದಕ್ಕೆ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ಗೆ ಸರ್ಕಾರ ಅಥವಾ ನಮ್ಮ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿಸಿತ್ತು. ಆದರೆ ಮುಂಬರುವ ಎಲ್ಲಾ ಮೆಟ್ರೋ ಯೋಜನೆಗಳಲ್ಲಿ ಡಬಲ್ ಡೆಕ್ಕರ್ ಮೇಲ್ಸೇತುವೆಗಳನ್ನು ನಿರ್ಮಿಸೋದಕ್ಕೆ ರಾಜ್ಯ ಸರ್ಕಾರ ಯೋಜನೆ ನಡೆಸ್ತಾ ಇದ್ದು ಈ ಹೊಸ ಪ್ರಸ್ತಾವನೆಯು ಕೆಲಸವನ್ನ ತಡೆಹಿಡಿಯುತ್ತಿದೆ ಅಂತ ಬಿಎಂಆರ್ಸಿಎಲ್ನ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಸಾರ್ವಜನಿಕ ಹೂಡಿಕೆ ಮಂಡಳಿಯ ಯೋಜನೆಗೆ ಮೊದಲೇ ಅನುಮತಿ ನೀಡಿದ ನಂತರ ಹಣಕಾಸು ಸಚಿವಾಲಯವು ಇತ್ತೀಚೆಗೆ ತನ್ನ ಒಪ್ಪಿಗೆಯನ್ನ ನೀಡಿತು. ಕಳೆದ ವಾರ ಕೇಂದ್ರದ ನಗರಾಭಿವೃದ್ಧಿ ಇಲಾಖೆಯು ಸಚಿವ ಸಂಪುಟದ ಅನುಮತಿಗೆ ಅನುಕೂಲವಾಗುವಂತೆ ಪ್ರಧಾನಿ ಕಾರ್ಯಾಲಯಕ್ಕೆ ಮೆಟ್ರೋ ಮೂರನೇ ಹಂತದ ಕುರಿತು ವಿವರವಾದ ಪ್ರಸ್ತಾವನೆಯನ್ನ ನೀಡಿತು. ಇನ್ನು ಮೆಟ್ರೋ ಮೂರನೇ ಹಂತ ಎರಡು ಎಲಿವೇಟರ್ ಜೊತೆಗೆ ಸ್ಟ್ರೆಚ್ಗಳನ್ನು ಒಳಗೊಂಡಿದೆ. ಇದು 32.15 ಕಿಲೋಮೀಟರ್ ಇದ್ದು ಹೊರವರ್ತುಲ ರಸ್ತೆಯ ಪಶ್ಚಿಮ ಮಾರ್ಗದಲ್ಲಿ ಜೆಪಿ ನಗರ ನಾಲ್ಕನೇ ಹಂತವನ್ನ ಸಂಪರ್ಕಿಸ್ತಾ ಇದೆ. ಆದ್ರೆ ಮಾಗಡಿ ರಸ್ತೆಯಲ್ಲಿನ 12.5 ಕಿಲೋಮೀಟರ್ ಉದ್ದದ ಮಾರ್ಗವನ್ನ ಹೊಸಹಳ್ಳಿ ಮತ್ತು ಕಡುಬುಗೆರೆಯನ್ನ ಸಂಪರ್ಕಿಸ್ತಾ ಇದೆ. ಇದು ಒಟ್ಟು 31 ನಿಲ್ದಾಣಗಳನ್ನ ಹೊಂದಿದೆ. ಈ ವರ್ಷದ ಮಾರ್ಚ್ 14ರಂದು ಯೋಜನೆಯ ಕಡಿಮೆ ಪರಿಷ್ಕೃತ ವೆಚ್ಚಕ್ಕೆ ಅಂದ್ರೆ 16,328 ಕೋಟಿ ರೂಪಾಯಿಗಳಿಂದ ಕಡಿಮೆ ರಾಜ್ಯ ಸರ್ಕಾರ ತನ್ನ ಒಪ್ಪಿಗೆಯನ್ನ ನೀಡಿತ್ತು ಮತ್ತು 2028ರವರೆಗೂ ಕೂಡ ಸಮಯಾವಕಾಶ ಅಥವಾ ಗಡುವನ್ನ ನೀಡಿತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ವರ್ಷದ ಆರಂಭದಲ್ಲಿ ನಗರದಲ್ಲಿ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡೋದಕ್ಕೆ ಮೆಟ್ರೋ ಕಾರಿಡಾರ್ಗಳಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ಗಳನ್ನ ನಿರ್ಮಿಸೋದಕ್ಕೆ ಸೂಚಿಸಿದ್ರು. ಹೀಗಾಗಿ ಮೂರನೇ ಹಂತದ ಈ ಮೂರು ಕಾರಿಡಾರ್ಗಳಲ್ಲಿ ಇಂತಹ ಫ್ಲೈಓವರ್ಗಳನ್ನ ನಿರ್ಮಿಸಲು ಬಿಎಂಆರ್ಸಿಎಲ್ ಮುಂದಾಗಿದೆ. ಜೆಪಿ ನಗರ ನಾಲ್ಕನೇ ಹಂತದಿಂದ ಹೆಬ್ಬಾಳ ಹೊಸಹಳ್ಳಿಯಿಂದ ಕಡಬಗೆರೆಗೆ ಮೂರನೇ ಹಂತದ ಮತ್ತು ಸರ್ಜಾಪುರದಿಂದ ಇಬ್ಬಲೂರು ಓಆರ್ಆರ್ ಜಂಕ್ಷನ್ನಲ್ಲಿ ಮತ್ತು ಆಗರ್ದಿಂದ ಕೋರ್ಮಂಗಲದ ಭಾಗವಾಗಿದೆ.